ವೃತ್ತಿ ಜೀವನದ ದೃಷ್ಟಿಕೋನದಿಂದ ಅಕ್ಟೋಬರ್ ತಿಂಗಳು ರಾಶಿಯವರಿಗೆ ಕೆಲವೊಮ್ಮೆ ಸಂತೋಷ ಮತ್ತು ಕೆಲವೊಮ್ಮೆ ಒತ್ತಡದಿಂದ ತುಂಬಿರುತ್ತೆ ತಿಂಗಳ ಮೊದಲಾರ್ಧವು ಸಂತೋಷವಾಗಿರುತ್ತೆ ಆದರೆ ದ್ವಿತೀಯಾರ್ಧದಲ್ಲಿ ಕೆಲವು ಸಮಸ್ಯೆಗಳು ಉಂಟಾಗ್ತವೆ ಮೊದಲಾರ್ಧದಲ್ಲಿ ನೀವು ಉತ್ತಮ ಸುದ್ದಿಯನ್ನು ಪಡಿತೀರಿ ಉನ್ನತ ಅಧಿಕಾರಿಗಳು ನಿಮ್ಮ ಕೆಲಸವನ್ನ ಮೆಚ್ಚಿಕೊಳ್ತಾರೆ ಮತ್ತು ನೀವು ಭರ್ತಿಯನ್ನ ಪಡಿತೀರಿ ಶಿಕ್ಷಣದ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಮಿಶ್ರ ಪರಿಣಾಮಗಳನ್ನು ತರಲಿದೆ ಇದಲ್ಲದೆ ನಿಮ್ಮ ಐದನೇ ಮನೆಯ ಮೇಲೆ ಶನಿ ಮತ್ತು ಗುರುವಿನ ದೃಷ್ಟಿ ಇರುತ್ತೆ ಇದರಿಂದಾಗಿ ಸಣ್ಣ ಪುಟ್ಟ ಬಿಕ್ಕಟ್ಟುಗಳು ಉದ್ಭವಿಸುತ್ತವೆ ಆದರೆ ಇದರ ಹೊರತಾಗಿಯೂ ಅಧ್ಯಯನವು ಉತ್ತಮವಾಗಿರುತ್ತೆ ಅಧ್ಯಯನದಲ್ಲಿ ಮನಸ್ಸನ್ನು ಹೊಂದಿರ್ತೀರಿ ಈ ತಿಂಗಳು ರಾಶಿಯವರಿಗೆ ಕುಟುಂಬ ಜೀವನವು ಸಾಕಷ್ಟು ಏರಿಳಿತಗಳಿಂದ ತುಂಬಿರುತ್ತೆ ಅನೇಕ ಬಾರಿ ನೀವು ಗೊಂದಲಮಯ ಪರಿಸ್ಥಿತಿಯನ್ನು ಸಹ ಎದುರಿಸಬೇಕಾಗುತ್ತೆ ಮನೆ ಕುಟುಂಬದ ವಾತಾವರಣದಲ್ಲಿ ಒತ್ತಡವಿರುತ್ತೆ ಪ್ರೀತಿಯ ಸಂಬಂಧಕ್ಕೆ ಸಮಯ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತೆ ಅಂದರೆ ಕೆಲವೊಮ್ಮೆ ಪ್ರೀತಿ ಮತ್ತು ಕೆಲವೊಮ್ಮೆ ಉದ್ವಿಗ್ನತೆ ಪರಿಸ್ಥಿತಿ ಇರುತ್ತೆ ಇದಲ್ಲದೆ ಮೀನರಾಶಿಯವರ ವಿವಾಹಿತ ಜೀವನದ ಬಗ್ಗೆ ನೋಡೋದಾದ್ರೆ ಈ ಸಮಯದಲ್ಲಿ ನೀವು ಜಾಗರೂಕರಾಗಿರಬೇಕು ಈ ತಿಂಗಳು ನಿಮ್ಮ ಜಾತಕದಲ್ಲಿ ಸೂರ್ಯ ಮತ್ತು ಮಂಗಳನ ಸ್ಥಾನವು ಏಳನೇ ಮನೆಯಲ್ಲಿರುತ್ತೆ ಈ ಕಾರಣದಿಂದಾಗಿ ತಿಂಗಳ ಮೊದಲಾರ್ಧದಲ್ಲಿ ಜೀವನ ಸಂಗಾತಿಯ ಸ್ವಭಾವದಲ್ಲಿ ಕೋಪದ ಹೆಚ್ಚಳವನ್ನು ಕಾಣಲಾಗುತ್ತೆ ಆರ್ಥಿಕ ದೃಷ್ಟಿಕೋನದಿಂದ ಅಕ್ಟೋಬರ್ ತಿಂಗಳು ನಿಮಗೆ ಸಾಕಷ್ಟು ಉತ್ತಮವಾಗಿರುತ್ತೆ ಆರೋಗ್ಯದ ದೃಷ್ಟಿಯಿಂದ ಮೀನರಾಶಿಯ ಜನರಿಗೆ ಈ ತಿಂಗಳು ಬಹಳ ಎಚ್ಚರಿಕೆಯಿಂದ ಇರಬೇಕು ಯಾಕಂದ್ರೆ ಅಜಾಗರೂಕತೆ ಸಮಸ್ಯೆಗಳನ್ನು ತರುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಟೀನ್ ಕರ್ನಾಟಕ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು